ಪ್ರಜಾಯತ್ನ ನ್ಯೂಸ್ಗೆ ಸ್ವಾಗತ. ನಾನು ಸುಪ್ರಿಯಾ. ಇಂದು ಇಂಡಿ ಪಟ್ಟಣದಲ್ಲಿ ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ ಅವರು 53ನೇ ಜನ್ಮದಿನಾಚರಣೆಯ ಪ್ರಯುಕ್ತವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವ ಮುಖಂಡರು ಕೂಡಿ ಸಂಕ್ಷಿಪ್ತವಾಗಿ ತಾಲೂಕು ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವ ಮೂಲಕ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ನಂತರ ಜಟ್ಟಪ್ಪ ರವಳಿ, ಇಲಿಯಾಸ್ ಬೋರಾಮಣಿ ಮತ್ತು ಅವಿನಾಶ್ ಬಗ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಅಣ್ಣಾರಾಯ್ ಬಿದರಕೋಟಿ, ಜಟ್ಟಪ್ಪ ರವಳಿ, ಇಲಿಯಾಸ್ ಬೋರಾಮಣಿ, ಜಾವೀದ್ ಮೊಮೀನ್, ಅವಿನಾಶ್ ಬಗ್ಲಿ, ಧರ್ಮರಾಜ್ ವಾಲಿಕಾರ್, ಅಯ್ಯೂಬ್ ಬಾಗ್ವಾನ್, ಜೈನುದ್ದೀನ್ ಬಾಗ್ವಾನ್, ಪ್ರಶಾಂತ್ ಕಾಳೆ, ಶ್ರೀಕಾಂತ್ ಕೋಡಿಗ್ನೂರ್, ಶಬ್ಬೀರ್ ಖಾಜಿ, ಉಮೇಶ್ ದೇಗಿನಾಳ್, ಸುರೇಶ್ ಶಿವೂರ್, ಲಿಂಬಾಜಿ ರಾಠೋಡ್ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜನಪ್ರಿಯ ಶಾಸಕರಾದಂಥ ಯಶವಂತ ರಾಯಗೌಡ ಪಾಟೀಲ್ ಅವರ 53ನೇ ವರ್ಷದ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅವರಿವರನ್ನದೇ ಎಲ್ಲ ನನ್ನ ಆತ್ಮೀಯ ಕಾಂಗ್ರೆಸ್ ಮಿತ್ರರೇ ಹಾಗೂ ಸುದ್ದಿ ಮಾಧ್ಯಮದ ಎಲ್ಲ ನನ್ನ ಗೆಳೆಯರೇ ಹಾಗೂ ಎಲ್ಲ ನನ್ನ ಯುವ ಕಾಂಗ್ರೆಸ್ ಮಿತ್ರರೇ, ಈಗಾಗಲೇ ಜಾವೀದ್ ಅವ್ರು ಹೇಳ್ದಂಗೆ ಪ್ರತಿ ವರ್ಷ ನಾವೇನಪ್ಪ ವಿಜೃಂಭಣೆಯನ್ನು ಮಾಡ್ತಿದ್ದೆವು. ಈ COVID-19 ಏನು ಬಂದದ ಈ ಮಹಾಮಾರಿ ರೋಗದಿಂದ ನಾವೇನಪ್ಪ ಸಂಕ್ಷಿಪ್ತವಾಗಿ ಬಿಡಬಾರ್ದು ತಿಳ್ಕೊಂಡು ಅಷ್ಟೇ ವೈದ್ಯ ರೋಗಿಗಳಿಗೇನಪ್ಪ ಹಣ್ಣು ಹಂಪಲು ವಿತರಣೆ ಮಾಡಿ ಈ ಕಾರ್ಯಕ್ರಮ ಮಾಡುವ ಅಭಿಪ್ರಾಯಗಳೆಲ್ಲರೂ ಯುವಕರು ಹಾಕ್ಕೊಂಡ್ರು. ಅದರ ಮುಂದಾವತ್ತು ವಹಿಸಿದಂಥ ನಾವೇನು ನೇತೃತ್ವ ವಹಿಸಿಲ್ಲ, ಮುಂದಾವತ್ತು ವಹಿಸಿದಂಥ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ನುವಂಥವರಿಗೆ ಈ ವೇದಿಕೆ ಮುಖಾಂತರ ಶುಭ ಹಾರೈಸನ್ನು ಹಾರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಅವ್ರ ಬಗ್ಗೆ ಏನು ಭಾಳ ಮಾತಾಡೋದು ಅವಶ್ಯಕತೆ ಇಲ್ಲ. ವಿಶೇಷವಾಗಿ ಏನಪ್ಪ ಅಂದ್ರೆ ಅವ್ರು ಏನಾದರೂ ಮಾತಾಡಬೇಕಾದ್ರೆ ಅವ್ರ ಕೆಲಸಗಳು ಮಾತಾಡ್ತಾರೆ. ನಾವು ಆ ಕಾರ್ಯಕರ್ತರಾಗಿ ವಿಶೇಷವಾಗಿ ಅವರು ಅಭಿಮಾನಿ ಬಳಗಾಗಿ ನಾವೇನು ಭಾಳ ಹೇಳಿದೆ ಅಂದ್ರಲ್ಲ, ಆದರೂ ಸಹಿತ ಜಾವೀದ್ ಹೇಳ್ದಂಗೆ ಅಲ್ಪಸಂಖ್ಯಾತರ ಹಿಂದುಳಿದ ದಲಿತ ಸಮುದಾಯದ ನಾಯಕರು ಇದೊಂದು ಭಾಳ ಸಚಿವತ್ವವಾಗಿ ಹೇಳಬೇಕಾದ ರಾಜಕಾರಣದಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಈ ವಿಶ್ವೀಲಿಗಿರುತ್ತಂಥ ರಾಜಕಾರಣದಲ್ಲಿ ಎಲ್ಲ ಸಮುದಾಯವನ್ನು ಯಾವುದು ಮೇಲಿಲ್ಲ ಯಾವುದು ಕೆಳಗಿಲ್ಲ ಮಧ್ಯಮೇಲ ಅಂತ ಏನಾದರೂ ಒಂದೇ ಗಾಡಿಯಲ್ಲಿ ಅವ್ರೇನು ತೆಗೆದುಕೊಂಡು ಹೊಂಟು 53ನೇ ವರ್ಷ ಏನು ಹುಟ್ಟುಹಬ್ಬದ ದೇವರೇನಪ್ಪ ಅಂದ್ರೆ ಇನ್ನೂ ಅವರಿಗೆ ಐಶ್ವರ್ಯ ಕೊಟ್ಟು ಇನ್ನೂ ಕೆಲಸಗಳು ಭಾಳ ಅದಾವೆ. ಅಂಥ ಕೆಲಸಗಳು ಮಾಡೋಕ್ಕೆ ಅವ್ರಿಗೆ ಅನುವು ಮಾಡಿಕೊಡ್ಬೇಕು. ಈ ವೇದಿಕೆ ಮುಖಾಂತರ ಅವರ ಜನ್ಮದಿವಸ ಅಂದ್ರೆ ಅವರಿನ್ನೂ ಅಷ್ಟೇ ರಾಜಕಾರಣದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನಮಾನ ದೊರೆಯಲು ತಿಳ್ಕೊಂಡು ಗುರು ಶಾಂತೇಶ್ವರನ ಎಲ್ಲ ದೇವರನ್ನ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅನೇಕ ನಮ್ಮೆಲ್ಲ ಹೇಳಿದಂಗೆ ಯಶವಂತ ರಾಯಗೌಡ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವರು ಈ ಭಾಗದಲ್ಲಿ ಶಾಸಕರಾದ ನಂತರ ಈ ಭಾಗ ಯಾವ ರೀತಿಯಿಂದ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು. ಒಂದಲ್ಲ ಎರಡಲ್ಲ ನಾವು ಹೇಳ್ಬೋದು. ತಿಂದರೆ ಒಂದು ಎರಡು ತಾಸು ತನಕ ಇದೇ ಹೇಳಬೇಕಾಗ್ತದೆ. ಅದಕ್ಕೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತೇಳಿ ಮತ್ತೊಮ್ಮೆ ಮನೆ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಉನ್ನತ ಹುದ್ದೆಗೆ ಅವರು ಹೋಗುವಂತಾಗಲಿ ಅಂತ ಎಲ್ಲ ಅಭಿಮಾನಿ ಬಳಗದ ಕೃತಿಯಿಂದ ಆ ದೇವರಲ್ಲಿ ಪ್ರಾರ್ಥಿಸ್ತಾನೆ. ಎರಡು ಮಾತು ಜಯ ಶೇಖರ. ತಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಈ ಭಾಗದಲ್ಲಿ ಕೋವಿಡದ ಪ್ರಭಾವ ಬಂದಾಕರ ಮೊಟ್ಟ ಮೊದಲಿಗೆ ನಮ್ಮ ಶಾಸಕರಾದ ಮಾನ್ಯ ಯಶವಂತ ರಾಯಗೌಡ ಪಾಟೀಲ್ ಅವರು ಕೊರೋನಾ ವಾರಿಯರ್ಸ್ ಅವ್ರ ಸಲುವಾಗಿ ತಮ್ಮ ಸ್ವಂತದಿಂದ ಅವರಿಗೆಲ್ಲ ಏನು ಬೇಕಾಗಿತ್ತು ಮಾಸ್ಕ್ ಸ್ಯಾನಿಟೈಸರ್ ಕಿಟ್ಗಳು ಅವರೇ ಕೊಟ್ಟಿದ್ದು. ಅದೇ ರೀತಿ 11,000 ಕಿಟ್ಗಳು ಬಡವರಿಗಾಗಿ ಈ ಭಾಗದಲ್ಲಿ 11,000 ಕಿಟ್ಗಳನ್ನು ಸಹ ಅವರು ವಿತರಣೆ ಮಾಡಿದರು. ಮೇಲಾಗಿ ಅಭಿವೃದ್ಧಿ ಕೆಲಸ ಬಗ್ಗೆ ಹೇಳಬೇಕಂದ್ರೆ ಮಾನ್ಯ ಯಶವಂತ ರಾಯಗೌಡ ಪಾಟೀಲ್ರು ಏನು ಅಭಿವೃದ್ಧಿ ಮಾಡ್ರೆ ಅನ್ನೋದು ಇಡೀ ಇಂಡಿ ಮತಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಈ ಬಿಜಾಪುರ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲೇ ಗೊತ್ತಿರುವಂಥ ವಿಷಯ ಮತ್ತು ನಮಗೆಲ್ಲರಿಗೆ ಹೆಮ್ಮೆ ಪಡುವಂಥ ವಿಷಯ. ನಾವೆಲ್ಲರೂ ಕೂಡಿ ಮಾನ್ಯ ಯಶವಂತ ರಾಯಗೌಡರು ಕೈ ಬಲಪಡಿಸಿದ್ದು ಮಾನ್ಯ ಯಶವಂತ ರಾಯಗೌಡರು ನಮ್ಮೆಲ್ಲರ ಆಶಯಂತೆ ಈ ಇಂಡಿ ಮತಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸಿ
ಭಾಗದಲ್ಲಿ ವೈಶಿಷ್ಟ್ಯವಾದಂತ ಕೆಲಸಗಳನ್ನು ಮಾಡಿ ಅದು ಭೀಮಾಶಕ್ರೆ ಶುಗರ್ ಫ್ಯಾಕ್ಟರಿ ಆಗಿರಬಹುದು ಮಿನಿ ವಿಧಾನಸೌಧ ಆಗಿರಬಹುದು ಇಂಡಿ ನಗರದ ರಸ್ತೆ ಅಗಲೀಕರಣ ಆಗಿರಬಹುದು ನೀರಾವರಿ ಅಂತ ವಿಷಯಗಳನ್ನು ಆಗಿರಬಹುದು ಅಂತ ಎಲ್ಲ ವಿಷಯಗಳನ್ನು ಬಹಳ ಶೀಘ್ರದಲ್ಲೇ ಪೂರ್ಣಗೊಳಿಸಿ ಯಾಕಂದ್ರೆ ಅದು ನಮ್ಮ ಬೇಡಿಕೆಗಳು ಸ್ವತಂತ್ರದಲ್ಲಿ ಈ ಭಾರತಕ್ಕೆ ಸ್ವತಂತ್ರ ಆದಲ್ಲಿ ಇದ್ದಂತ ಬೇಡಿಕೆಗಳು ಅದು ಬರೇ 6-7 ವರ್ಷನಾಗ ಪೂರ್ಣಗೊಳಿಸಿದ್ದಾರೆ ಅಂತ ನಾಯಕರು ನಮಗೆ ಮುಂದನು ಬೇಕು ಆ ನಾಯಕರಿಗೆ ಪರಮಾತ್ಮ ಐನ ಆರೋಗ್ಯ ಆಯುಷ ಕೂಡಲಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಎರಡು ಬ್ಲಾಕ್ದ ವತಿಯಿಂದ ಯುವ ಕಾಂಗ್ರೆಸ್ ಮತ್ತು ಇಲ್ಲಿ ಸೇರಿರುವ ಎಲ್ಲಾ ಘಟಕದ ವತಿಯಿಂದ ಆ ಪರಮಾತ್ಮನಲ್ಲಿ ಕೇಳಿಕೊಳ್ಳೋದು ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.